ಮಹಾನಗರ ಪಾಲಿಕೆ ಚುನಾವಣೆಗೆ ಶೀಘ್ರದಲ್ಲೇ ಮುಹೂರ್ತ. ಆಯೋಗದಿಂದ ಮತದಾರರ ಪಟ್ಟಿ ಸಿದ್ಧತೆ ಆರಂಭ. ಸೆಪ್ಟೆಂಬರ್ 24ರೊಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯದೆ ವರ್ಷವೇ ಉರುಳಿದೆ. ಇವತ್ತು ನಾಳೆ ಅಂತ ಮುಂದೂಡ್ತಾಲೇ ಬಂದಿದ್ದಾರೆ. ಇದೀಗ ಚುನಾವಣೆಗೆ ಸಿದ್ಧತೆಗಳು ಆರಂಭವಾಗಿವೆ. ಶಿವಮೊಗ್ಗ ಜಿಲ್ಲಾ ಮಹಾನಗರ ಪಾಲಿಕೆ ಚುನಾವಣೆಯ ಅಂಗವಾಗಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ವಿವಿಧ ರಾಜಕೀಯ ಮುಖಂಡರೊಂದಿಗೆ ಸಭೆ ನಡೆಸಿ ಮತದಾರ ಪಟ್ಟಿ ತಯಾರಿಕೆಗೆ ಸೂಚನೆ ನೀಡಿದ್ದಾರೆ. ಚಾಲ್ತಿಯಲ್ಲಿರುವ ಮತದಾರರ ಪಟ್ಟಿ ಆಧರಿಸಿ ವಾರ್ಡ್ವಾರು ಮತದಾರ ಪಟ್ಟಿ ತಯಾರಿಸಲು ಪಾಲಿಕೆ ಆಯುಕ್ತರನ್ನ ಚುನಾವಣಾಧಿಕಾರಿಯಾಗಿ ನೇಮಿಸಿ ಪಟ್ಟಿ ಸಿದ್ಧಪಡಿಸಲು, ಪ್ರತಿ ವಾರ್ಡ್ನಲ್ಲಿ ಮತದಾರರ ಭಾವಚಿತ್ರ ತಯಾರಿಸಲು, ಸ್ಥಳೀಯ ವಿಧಾನಸಭೆ ಮತದಾರರನ್ನ ಗುರುತಿಸಿ ಆಯಾ ವಾರ್ಡಿನ ಪಟ್ಟಿಗೆ ಸೇರಿಸಲು, ಒಂದು ವಾರ್ಡಿನಿಂದ ಇನ್ನೊಂದು ವಾರ್ಡಿಗೆ ಸೇರ್ಪಡೆಯಾಗದಂತೆ ಎಚ್ಚರ ವಹಿಸಲು, ಬೇರೆ ಬೇರೆ ವಾರ್ಡಿನಲ್ಲಿ ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಲು ಈ ಸಭೆಯಲ್ಲಿ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ. 1400ಕ್ಕೂ ಹೆಚ್ಚು ಮತದಾರರು ಒಂದೇ ವಾರ್ಡ್ನಲ್ಲಿ ಕಂಡುಬಂದರೆ ಪಟ್ಟಿಯನ್ನ ವಿಭಜಿಸಿ ಆಕ್ಸಿಲರಿ ಮತಕಟ್ಟೆ ರಚಿಸಲು ಹೇಳಿದ್ದಾರೆ. ಆಗಸ್ಟ್ 31ರವರೆಗೆ ಹಾಲಿ ಮತದಾರರನ್ನ ಗುರುತಿಸಿ ಹೊಸ ಪಟ್ಟಿ ತಯಾರಿಸಿ ಮುದ್ರಕರಿಗೆ ನೀಡಲಾಗುವುದು. ಸೆಪ್ಟೆಂಬರ್ 19ರಂದು ಪರಿಶೀಲಿಸಿ ಕರಡು ಪಟ್ಟಿಯನ್ನ ಸೆಪ್ಟೆಂಬರ್ 17ರಂದು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 27ರ ಒಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅಕ್ಟೋಬರ್ 9ರಂದು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು. 35 ವಾರ್ಡ್ಗಳಲ್ಲಿ ರಾಷ್ಟ್ರಭಕ್ತರ ಬಳಗದ ಸ್ಪರ್ಧೆ. ಬಹಿರಂಗವಾಗಿಯೇ ತೊಡೆತಟ್ಟಿದ ಈಶ್ವರಪ್ಪ, ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡೋದು ಪಕ್ಕಾ. ಮತದಾರರ ಪಟ್ಟಿ ತಯಾರಾಗಿ ಕಾರ್ಯವೇನೋ ಆರಂಭವಾಗಿದ್ದು, ಇನ್ನು ರಾಜಕೀಯ ಪಕ್ಷಗಳು ಸಹ ಈಗಾಗಲೇ ತಾಲೀಮು ಆರಂಭಿಸಿವೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿರೋದ್ರಿಂದ ಯಾರಿಗೆ ಎಷ್ಟು ಸೀಟು ಅನ್ನೋ ಗೊಂದಲ ಕಾರ್ಯಕರ್ತರಲ್ಲಿದೆ. ಇನ್ನು ರಾಷ್ಟ್ರಭಕ್ತರ ಬಳಗದವರು 35 ವಾರ್ಡ್ನಲ್ಲಿ ಸ್ಪರ್ಧೆ ಮಾಡೋದಾಗಿ ಹೇಳಿರೋದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಈಗಾಗಲೇ ಗಾಯಗೊಂಡ ಹುಲಿಯಂತಾಗಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಎಲ್ಲಾ ವಾರ್ಡ್ಗಳಲ್ಲೂ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾಗಿ ಘೋಷಣೆ ಮಾಡಿಯಾಗಿದೆ. ಲೋಕಸಭೆಯಲ್ಲಿ ಹೀನಾಯವಾಗಿ ಸೋತವರು ಈ ಸೇಡನ್ನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ತೀರಿಸಿಕೊಳ್ಳಲು ಹವಡಿಸ್ತಾ ಇದ್ದಾರೆ. ಕಳೆದ ಬಾರಿ ಏನಾಗಿತ್ತು? ಬಿಜೆಪಿ 21 ಸ್ಥಾನ, ಕಾಂಗ್ರೆಸ್ 8 ಸ್ಥಾನ, ಜೆಡಿಎಸ್ 2 ಸ್ಥಾನ, ಎಸ್ಡಿಪಿ 1 ಸ್ಥಾನ, ಪಕ್ಷೇತರರು 3 ಸ್ಥಾನ. ಒಟ್ಟು 35 ವಾರ್ಡ್ನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಮೂಲಕ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು. ಆದರೆ ಈ ಬಾರಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬಹಿರಂಗವಾಗಿಯೇ ತೊಡೆತಟ್ಟಿದ್ದಾರೆ. ಮೇಲಾಗಿ ಶಿವಮೊಗ್ಗ ನಗರ ಕ್ಷೇತ್ರದ ಮಾಜಿ ಶಾಸಕರೂ ಆಗಿರುವ ಅವರು ಉತ್ತಮ ಜನಸಂಪರ್ಕವನ್ನ ಹೊಂದಿದ್ದಾರೆ. ಈ ಹಿಂದೆ ಬಿಜೆಪಿಯಲ್ಲಿದ್ದ 9ರಿಂದ 10 ಕಾರ್ಪೊರೇಟರ್ಗಳು ಈಶ್ವರಪ್ಪ ಅವರಿಗೆ ಜೈ ಎಂದಿದ್ದಾರೆ. ಅದೇ ಕಾರಣಕ್ಕೆ ಈಶ್ವರಪ್ಪನವರು 35 ವಾರ್ಡ್ಗಳಲ್ಲೂ ರಾಷ್ಟ್ರಭಕ್ತರ ಬಳಗದ ಅಭ್ಯರ್ಥಿಗಳು ಇರ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಕೈ ಹಿಡಿಯುತ್ತಾವ ಗ್ಯಾರಂಟಿ ಯೋಜನೆಗಳು? ಏನಾಗುತ್ತೆ ಮಹಾನಗರ ಪಾಲಿಕೆ ಲೆಕ್ಕಾಚಾರ? ಇನ್ನು ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವ ಲೆಕ್ಕಾಚಾರದಲ್ಲಿ ಶಿವಮೊಗ್ಗ ನಗರದ ಕಾಂಗ್ರೆಸ್ ನಾಯಕರು ಇದ್ದಾರೆ. 5 ಗ್ಯಾರಂಟಿ ಯೋಜನೆ ಹಿಡಿದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ, ಅವೇ ಯೋಜನೆಗಳು ಸ್ಥಳೀಯ ಸಂಸ್ಥೆಯಲ್ಲೂ ಕೈ ಹಿಡಿಯುತ್ತವೆ, ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು ಅಂತ ಕಾಂಗ್ರೆಸ್ನವರು ಅಂದ್ಕೊಂಡಿದ್ದಾರೆ. ಒಂದು ವೇಳೆ ರಾಷ್ಟ್ರಭಕ್ತರ ಬಳಗದವರು ಚುನಾವಣೆಗೆ ಸ್ಪರ್ಧಿಸಿದರೆ ಬಿಜೆಪಿ ಮತಗಳು ವಿಭಜನೆಯಾಗುವ ಸಾಧ್ಯತೆಗಳಿವೆ. ಹಾಗೆ ಆದರೆ ಅದರ ಲಾಭ ಕಾಂಗ್ರೆಸ್ಗೂ ಆಗಬಹುದು. ಅದೇನೇ ಇದ್ರೂ ಇನ್ನೇನು ಕೆಲ ದಿನಗಳಲ್ಲಿಯೇ ಪಾಲಿಕೆ ಚುನಾವಣೆಯ ಅಧಿಸೂಚನೆಯೂ ಸಹ ಹೊರಬೀಳುವ ಸಾಧ್ಯತೆಗಳಿವೆ. ಅದೇನೇ ಇದ್ರೂ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿರೋದು ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.